ಗುಡ್ ಮಾರ್ನಿಂಗ್. 3:23 ಆಗಿದೆ. ಪ್ರಶಾಂತ್ ಅವ್ರು 3:40 ಅಲಾರಾಮ್ ಕೊಟ್ಟಿದ್ದಾರೆ, ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನನಗೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್ಗೆ 2 ಗಂಟೆಯಿಂದನೇ ನಿದ್ರೆ ಬರ್ತಾ ಇಲ್ಲ. ಇಲ್ಲಿ ಯಾವುದೋ ಜಂಕ್ಷನ್ ಹತ್ರ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಗುಂಟಕಲ್ ಅಂತ ಇದೆ, ಗುಂಟಕಲ್ ಜಂಕ್ಷನ್ ಹತ್ರ ನಿಲ್ಸಿದ್ದಾರೆ. ನಿಂಕಂದ ಟೈಮ್ ಆಗ್ತಿದೆ, ಎದಳಿ ಬೇಗ. ಕಂದ ಚೆನ್ನಾಗಿ ನಿದ್ರೆ ಮಾಡಿದ್ರ? ಅಲ್ಲಿ 3:45 ಎಕ್ಸಾಕ್ಟಾಗಿ ನಾವು ಮಂತ್ರಾಲಯನಲ್ಲಿದ್ದೀವಿ. ಬೇಗ ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ರಾಯರದ್ದು ಪಟ್ಟಾಭಿಷೇಕ ಪೂಜೆ ನಡೀತಿರೋದ್ರಿಂದ ಸೊ ತುಂಬ ರಶ್ ಇರ್ತಾರೆ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಆದಷ್ಟು ಬೇಗ ದರ್ಶನ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀವಿ ಮಂತ್ರಾಲಯಕ್ಕೆ. ಆರಾಧ್ಯ ದೈವ. ಜನ ಜಾಸ್ತಿ ಇರೋ ಜೊತೆ ಹೋಗೋಣ ಆಟೋದಲ್ಲಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್. ಫೈನಲ್ಲಿ ಬಂದ್ವಿ. ನೀವು ಯಾರಾದರೂ ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ, ಅವ್ರು 2-3 ಜನ ಏನೋ ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಥರ ಆಟೋಸ್ನ ನೀವು ರೈಲ್ವೆ ಸ್ಟೇಷನಿಂದ ತೊಗೊಳ್ಳಿ. ಬಿಕಾಸ್ ಸೇಫ್ಟಿ ಕೂಡ ಮ್ಯಾಟರ್ಸ್ ಆಗುತ್ತೆ. ಮಾರ್ನಿಂಗ್ ಟ್ರಾವೆಲ್ ಮಾಡ್ತಿದ್ರೆ ಅವ್ರು ಲೇಟ್ ನೈಟ್ಸ್ ಬಂದರೆ ನೀವು ಶೇರಿಂಗ್ ಆಟೋದಲ್ಲಿ ಬನ್ನಿ. ಸ್ಟೇಷನಿಂದ ಮಂತ್ರಾಲಯ ಅರೌಂಡ್ ನಿಮಗೆ 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಸೇಫ್ಟಿ ಕೂಡ ನೋಡ್ಕೊಬೇಕು. ಅದಕ್ಕಾಗಿ ಒಂದು ರೂಮ್ ಟೂರ್ನ ಕೂಡ ಮಾಡ್ತೀನಿ. ಆ್ಯಂಡ್ ವಾಶ್ರೂಮ್ ಈ ರೀತಿ ಇದೆ. ಸೊ 2 ಡೇಸ್ಗೆ ನಮ್ಮ ಪ್ಲೇಸ್ ಇದೆ ಇವಾಗ. ಇಲ್ಲಿ ನಾವು ಸಪ್ರೇಟ್ ರೂಮ್ನ ಮಾಡಿರೋದು. ರಾಯರದ ಮಠದ ಆ್ಯಪ್ ಕೂಡ ಇದೆ. ಆ ಆ್ಯಪ್ ಮುಖಾಂತರ ನೀವು ಬುಕ್ಕಿಂಗ್ಸ್ನ ಮಾಡ್ಕೋಬೋದು, ರೂಮ್ ಬುಕ್ಕಿಂಗ್ಸ್ನ ಪ್ರೀವಿಯಸ್ ಆಗಿ ಮಾಡ್ಕೊಬೋದು. ಬಟ್ ಇವಾಗ ರಾಯರದು ಪಟ್ಟಾಭಿಷೇಕದ ಪೂಜೆ ಎಲ್ಲ ನಡೀತಿರೋದ್ರಿಂದ ರೂಮ್ ಬುಕ್ಕಿಂಗ್ಸ್ ಒಂದು ಕೂಡ ರೂಮ್ ಖಾಲಿ ಇಲ್ಲ. ಆ್ಯಂಡ್ ನೀವು ಬುಕ್ಕಿಂಗ್ಸ್ನ ಮಾಡ್ಕೋಬೇಕು ಅಂತಂದರೆ ಮಿನಿಮಮ್ 1 ಮಂತ್ ಮುಂಚೆನೇ ನೀವು ಬುಕ್ಕಿಂಗ್ಸ್ನ ಮಾಡ್ಕೋಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ರೂಮ್ ಅವೈಲೇಬಲ್ ಸಿಗೋದು. ಇಲ್ಲಾಂತಂದರೆ ನೀವು ಸಪ್ರೇಟ್ ಕಾಸ್ಟ್ನ ಪೇ ಮಾಡಿನೇ ನೀವು ಈ ಥರ ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ. ಇನ್ನೇನಿದ್ರೂ ರೆಡಿಯಾಗಿ ರಾಯರ ದರ್ಶನ ಮಾಡೋದಷ್ಟೇ. ಆ್ಯಂಡ್ ಓವರ್ ಸೈಜ್ ಟಿ ಶರ್ಟ್ ಹಾಕಿದ್ದೀನಿ. ಈ ಥರ ಟಿ ಶರ್ಟ್ಸ್ ನನ್ನ ಫೇವ್ರೆಟ್. ನಾವು ಕೂಡ ರೆಡಿ ಆಗಿದ್ದಾಯಿತು. ಇನ್ನೇನಿದ್ರೂ ರಾಯರ ದರ್ಶನ ಮಾಡಬೇಕಷ್ಟೇ. ಸೊ ವಿತೌಟ್ ಎನಿ ಫರ್ದರ್ ಡು ಬನ್ನಿ, ನಮ್ಮ ಗುರು ಸಾರ್ವಭೌಮರನ್ನ ದರ್ಶನ ಮಾಡ್ಕೊಂಡು ಬರೋಣ. ರೂಮ್ಸಿಂದ ಬೈ ವಾಕ್ ನಾವು ಇವಾಗ ಟೆಂಪಲ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಟ್ ಅರೇಂಜ್ಮೆಂಟ್ಸಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಯರ ಮಠ. ಅರ್ಲಿ ಮಾರ್ನಿಂಗ್ಸಲ್ಲಿ ಜಾಸ್ತಿ ಜನ ಇರಲ್ಲ ಅಂತ ಅಂದ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಪೂಜೆಗೇ ತುಂಬ ಜನ ಇದ್ದರು. ಮೊದಲಿಗೆ ನಾವು ರಾಯರ ಬೃಂದಾವನ ದರ್ಶನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಮಂಚಲಮ್ಮ ದೇವಿ ದರ್ಶನ ಮಾಡ್ಕೊಬೇಕು. ಅದಕ್ಕೋಸ್ಕರ ಎಲ್ಲರೂ ಮೊದಲಿಗೆ ಮಂಚಲಮ್ಮ ದೇವಿ ದರ್ಶನ ಪಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲೆಲ್ಲ ಮುಗಿಸ್ಕೊಂಡು ನಂತರ ನಾವು ರಾಯರ ಮಠದೊಳಗಡೆ ಎಂಟ್ರಿ ಆಗ್ವಿ. ಆ ವೈಬೇ ಬೇರೆ, ಹೇಳೋದಕ್ಕೆ ಆಗಲ್ಲ. ಅಷ್ಟು ಖುಷಿ ಅನಿಸುತ್ತೆ ರಾಯರ ಮಠದಲ್ಲಿ, ಒಂಥರ ಪೀಸ್ಫುಲ್ನೆಸ್ ಅಂತ ಅನಿಸುತ್ತೆ. ನಾನಿಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅರಿಸ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಹೆಜ್ಜೆ ನಮಸ್ಕಾರನ ಮಾಡ್ತಿದ್ದೀನಿ. ಎಲ್ಲರೂ ಒಂದು ಸ್ಟೆಪ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಮಸ್ಕಾರ ಮಾಡ್ತಾರೆ, ಆದರೆ ಅದು ಕರೆಕ್ಟ್ ವೇ ಅಲ್ಲ. ಇಲ್ಲಿ ನಾನು ಮಾಡ್ತಿರೋಂಥ ವೇ ಇದೆಯಲ್ಲ, ಇದು ಹೆಜ್ಜೆ ನಮಸ್ಕಾರದ ಕರೆಕ್ಟ್ ವೇ. ಯಾರಾದರೂ ಒಂದು ಫ್ಯೂಚರಲ್ಲಿ ಮಾಡೋರಿದ್ದರೆ ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಿದ್ದೀನಿ. ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವಿವಾಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಜನರಲ್ಲಿ ತುಂಬಾ ರಶ್ ಇತ್ತು ಅಂತ ಅಂದ್ಬಿಟ್ಟು ನಾವು ಸ್ಪೆಷಲ್ ಎಂಟ್ರಿಯಲ್ಲಿ ಹೋದ್ವಿ. ರಾಯರ ಬೃಂದಾವನ ತುಂಬ ಹತ್ತಿರದಿಂದನೇ ನೋಡಿದ್ವಿ. ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಅದೊಂಥರ ವೈಬ್ ನಾನು ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ನಾವಿವಾಗ ತೀರ್ಥ ಹಾಗೆ ಅಕ್ಷತೆನ ತೊಗೊಳೋದಕ್ಕೆ ಅಂತ ಹೋಗಿ ತೀರ್ಥ ಅಕ್ಷತೆ ಎಲ್ಲ ತೊಗೊಂಡು ಹಾಗೆ ಒಂದಷ್ಟು ವೀಡಿಯೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಜನ ಕ್ರೌಡೆಲ್ಲ ಹೇಗಿತ್ತು ಅಂತ ಅದನ್ನೆಲ್ಲ ನೋಡಿಕೊಂಡು ನಾವಿವಾಗ ಬೃಂದಾವನದ ಸರೌಂಡಿಂಗ್ ಇರುವಂಥ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡಿ ಅಲ್ಲಿ ದರ್ಶನ ಮಾಡಿಕೊಂಡ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ದೇವಸ್ಥಾನದ ಆವರಣದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಸನ್ರೈಸ್ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ದೇವಸ್ಥಾನದ ಸುತ್ತಮುತ್ತ ತುಂಬಾ ಹಸುಗಳಿತ್ತು. ಬಟ್ ನಿಯರ್ ಬೈ ಎಲ್ಲೂ ಬಾಳೆಹಣ್ಣು ಕೂಡ ಸಿಗ್ತಾ ಇರಲಿಲ್ಲ. ಪ್ರಶಾಂತ್ ಅವರು ಎಲ್ಲೋ ಹೋಗಿ ಹುಡ್ಕೊಂಡು ಒಂದು ಅಜ್ಜಿನ ಕರ್ಕೊಂಬಂದರು. ಅವ್ರ ಹತ್ರ ಬಾಳೆಹಣ್ಣನ್ನ ತೊಗೊಂಡು ಹಸುಗೆ ಕೊಡೋದಕ್ಕೆ ಅಂತ ಹೋದ್ವಿ. ಎಷ್ಟು ಗ್ರೇಟ್ಫುಲ್ ಅನ್ನಿಸ್ತಾ ಇತ್ತು ಅಂತ ಅಂದರೆ, ನಾವು ಬೇರೆ ಹಸುಗಳಿಗೆ ಫೀಡ್ ಮಾಡಿ ಬಂದಿದ್ವಿ, ಈ ಹಸು ಅಲ್ಲಿದ್ದಕ್ಕೆ ಲಾಸ್ಟ್ ಒನ್ ಬಾಳೆಹಣ್ಣು ಇತ್ತಂತ ಈ ಹಸುಗೆ ಕೊಟ್ಟಿದ್ರು, ಆ ಪೋರ್ ಕೊಟ್ಟು ಬಂದಿದ್ರು. ಆ ಹಸು ನೋಡಿದ್ರೆ ನಾವು ಕುತ್ಕೊಂಡಿದ್ದಂಥ ಜಾಗಕ್ಕೇ ಬಂದಿತ್ತು. ಆವಾಗ ಮತ್ತೆ ಇವರು ಹೋಗಿ ಬಾಳೆಹಣ್ಣು ತೊಗೊಂಡು ಬಂದು ಅದಕ್ಕೆ ಕೊಟ್ಟರು. ನಾವಾದರೆ ಹೊಟ್ಟೆ ಹಸಿತಿದೆ ಅಂತ ಬಾಯಿ ಬಿಟ್ಟೆಲ್ಲ ಕೇಳಿಬಿಡ್ತೀವಿ ಅದು ಬೇಕು ಇದು ಬೇಕಂತ. ಪಾಪ ಮೂಕ ಪ್ರಾಣಿಗಳು ಏನು ಕೇಳ್ಕೊಳ್ತವೆ, ಆ ರಿಯಾಕ್ಷನ್ಸ್ನ ನೋಡಿ ಒಂಥರ ತುಂಬ ಬೇಜಾರಾಯಿತು. ತುಂಗಾ ತೀರದ ಹತ್ರ ಹೋಗಿದ್ವಿ, ಅಲ್ಲಿ ಅಷ್ಟು ನೀರು ಇರಲಿಲ್ಲ. ಆದರೆ ನಾವು ಹೋಗಿದ್ದಿದ್ದು ರೀಸನ್ನೇ ಬೇರೆ ಇದೆ, ಅದನ್ನು ಇನ್ನೊಂದು ವ್ಲಾಗ್ ಅಲ್ಲಿ ಕಂಪ್ಲೀಟಾಗಿ ನಾನು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅದು ಏನಕ್ಕೆ ನಾವು ಅಲ್ಲಿಗೆ ಹೋಗಿದ್ವಿ, ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ ಅಂತ. ಇವತ್ತು ಈ ಮೆಹೆಂದಿ ಕೊಟ್ಟಿದ್ದ ಖುಷಿ ತುಂಬಾ ಇದೆ, ಯಾಕೆ ಏನು ಅನ್ನೋದನ್ನು ಸ್ವಲ್ಪ ವೆಯ್ಟ್ ಮಾಡಿ. ಈ ಮಲ್ಲಿಗೆ ಹೂವನ್ನ ಅಜ್ಜಿ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು, ಇದಕ್ಕೆ ಯಾವುದೇ ರೀತಿ ದುಡ್ಡನ್ನ ಅವ್ರು ತೊಗೊಳ್ಳಲಿಲ್ಲ. ಸೊ ದರ್ಶನ ಎಲ್ಲ ಮುಗೀತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮಾರ್ನಿಂಗ್ ಅರೌಂಡ್ ನಾವು 6 ಹೋಗಿದ್ವಿ ದರ್ಶನ ಮಾಡೋದಕ್ಕೆ ಅಂತ. ಇವಾಗ ಟೈಮ್ ಅರೌಂಡ್ ಎಷ್ಟಾಯ್ತಪ್ಪು, 8:30 ಆಗಿದೆ. ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ, ಇನ್ನು ತುಂಬ ಪ್ಲೇಸಸ್ ಕವರ್ ಮಾಡೋದಿದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.